ಸಂದೇಶವನ್ನು ಪಡೆಯಲಿಕ್ಕೆ ಸಾಧ್ಯವಾದಂತಹ ಉಡುಪಿ ಜಿಲ್ಲೆಯಲ್ಲಿ SSF ಅತ್ಯಂತ ಗಟ್ಟಿಯಾದಂತಹ ನೆಲೆಯನ್ನು ಕಂಡುಕೊಂಡಿದೆ ಎಂದು ಹೇಳುವುದನ್ನ ಈ ನಾಡಿನ ಎಲ್ಲ ನಾಗರಿಕ ಬಂಧುಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. SSF ನ ದಶಮಾನೋತ್ಸವ ಸಮ್ಮೇಳನ ಚರಿತ್ರೆಯಲ್ಲಿ ಅತ್ಯಂತ ದೊಡ್ಡ ಒಂದು ಸಮ್ಮೇಳನ ಆಗಿತ್ತು. SSF ನಡೆಸಿದ ಮೊತ್ತ ಮೊದಲ ಸಾರ್ವಜನಿಕ ಸಮ್ಮೇಳನ ಆಗಿತ್ತು. ಆ ಸಮ್ಮೇಳನ ಕುಂದಾಪುರದಲ್ಲಿ ಅವತ್ತು ಕೂಡ ಶ್ರೀಮಾನ್ ಸೊರಕೆ ಅವರಿದ್ದರು. ಇವತ್ತು ಸಂಘಟನೆ ಆಜಾದಿ ಸಪ್ತಾಹ, ನಾವಿವತ್ತು ಸ್ವಾತಂತ್ರ್ಯದ ಹೆಸರಿನಲ್ಲಿ ಬೇಕಾದಷ್ಟು ಭಾಷಣ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ಸ್ವಾತಂತ್ರ್ಯೋತ್ತರ ಭಾರತ ಎಷ್ಟು ಹಾಳಾಗಿದೆ ಅಂತ ಹೇಳಿ ಲೆಕ್ಕಗಳನ್ನು ಕೊಡ್ಲಿಕ್ಕೆ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ಬಹುದು. ಆದರೆ ಈ ಭಾರತ ನಮ್ಮ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿ ನಿಂತಿದೆ, ನಮ್ಮೊಳಗೆ ನಾವು ಯಾವ ಮಟ್ಟದಲ್ಲಿ ರಾಷ್ಟ್ರೀಯತೆಯನ್ನು ಹೊಂದಿಕೊಂಡಿದ್ದೇವೆ ಎನ್ನುವುದನ್ನು ಅವಲೋಕನ ಮಾಡಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ ಕೆಲವು ವರ್ಷಗಳಿಂದ ಆಜಾದಿ ಸಪ್ತಾಹವನ್ನು ನಡೆಸ್ತಾ ಇದೆ. August 15 ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕಾಗಿತ್ತು. ಸಾಮಾನ್ಯವಾಗಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯುವಂತದ್ದು August 15 ದಿನಕ್ಕೆ, ಆದ್ರೆ ನಾವು August 9 ದಿನಕ್ಕೆ ಯಾಕೆ ನಡೆಸ್ತಾ ಇದ್ದೇವೆ ಅಂತ ಕೇಳಿದ್ರೆ ಹಲವು ಕಾರಣ ಇದೆ. ಒಂದನೇದಾಗಿ ಇಲ್ಲಿ ಸೇರಿರುವಂತಹ ಸಾವಿರಾರು ಜನರು ಈಗ ಕೂಡ ಈ ನಡೆದಂತಹ ರ್ಯಾಲಿಯ ಇನ್ನೊಂದು ತುದಿ ಅದು ಮುಗಿಲಿಲ್ಲ, ನಮ್ಮ ಕಂಪೌಂಡಿಗೆ ಇನ್ನೂ ಕೂಡ ತಲುಪಲಿಲ್ಲ. ಇಷ್ಟು ದೀರ್ಘವಾದ ಈ ಸಾಲಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕಾರ್ಯಕರ್ತ ಇವನು ಇಲ್ಲಿ ಇವತ್ತು ಈ ರ್ಯಾಲಿಯ ಒಂದು ಧ್ವಜವನ್ನು ಹಿಡಿದಿದ್ರೆ ನಾಳೆ August 15 ಅವನ ಪ್ರತಿಯೊಂದು ಶಾಖೆಯಲ್ಲಿ ಅವ ಧ್ವಜಾರೋಹಣವನ್ನು ಮಾಡಲಿಕ್ಕಿರುವಂತಹ ಪ್ರತಿನಿಧಿ ಇಲ್ಲಿ ಹಿಡಿದುವಂತಹ ಧ್ವಜ ಇವತ್ತು ಅವ ಒಬ್ಬ ಪಾದಾಚಾರಿಯಾಗಿ ಈ ರ್ಯಾಲಿಯಲ್ಲಿ ಸೇರಿಕೊಂಡಿದ್ದರೆ August 15 ಅವನವನ ಊರಿನಲ್ಲಿ ಧ್ವಜಾರೋಹಣ ಮಾಡಬೇಕಾದ ಹೊಣೆಯನ್ನು ಅವನು ವಹಿಸಿಕೊಂಡಿದ್ದಾನೆ. ಹಾಗಾಗಿ August 15 ನಾವು ಕಾರ್ಯಕ್ರಮ ಇರುವುದಿಲ್ಲ. ಇನ್ನು August 9 ನಾವು ಯಾಕೆ ಇಟ್ಟಿದ್ದೇವೆ ಅಂತ ಕೇಳಿದರೆ ಅದಕ್ಕೊಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ. 1947 August 15 ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗಿದ್ದರೆ ಅದಕ್ಕೆ ಕಾರಣವಾದ ಅತ್ಯಂತ ನಿರ್ಣಾಯಕವಾದಂತಹ ಹೋರಾಟ ನಡೆದಿರುವಂತದ್ದು 1947 August 9 ಕ್ವಿಟ್ ಇಂಡಿಯಾ ಚಳವಳಿ. ಕ್ವಿಟ್ ಇಂಡಿಯಾ ಚಳವಳಿ ಆ ಚಳವಳಿಯಾಗಿತ್ತು. ವಾಸ್ತವದಲ್ಲಿ ಇನ್ನು ಭಾರತದಿಂದ ನಮಗೆ ಕಾಲು ತೆಗೆದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಬ್ರಿಟಿಷರಿಗೆ ಸಾಧ್ಯವಾಯಿತು. ಒಂದು ವಿಷಯ, ಒಂದು ಚಾರಿತ್ರಿಕ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಭಾರತದಲ್ಲಿ ಏನಾದರೂ ಬ್ರಿಟಿಷರು ವಿರುದ್ಧ ಹೋರಾಟ ನಡೆದಿದ್ದರೆ ಅದಕ್ಕೆ ಆರಂಭವನ್ನು ಮಾಡಿದ್ದು ಈ ರಾಷ್ಟ್ರದ ಮುಸಲ್ಮಾನರು ಅಂತ ಹೇಳುವುದನ್ನ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಮತೀಯದ ಬಗ್ಗೆ ಮಾತನಾಡ್ತಾ ಇಲ್ಲ, ಆದರೆ ಚಾರಿತ್ರಿಕವಾದಂತಹ ಸತ್ಯಗಳಿವೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುವುದಕ್ಕಿಂತಲೂ 100 ವರ್ಷಗಳ ಹಿಂದೆ, ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 1757. ಆ 57 ಬಂಗಾಳದ ನವಾಬರಾಗಿದ್ದ ಸಿರಾಜುದ್ದೌಲಾ ಎಂಬ ಮುಸ್ಲಿಂ ಚಕ್ರವರ್ತಿಯಾಗಿದ್ದರೂ ಮೊತ್ತ ಮೊದಲು ಬ್ರಿಟಿಷರ ವಿರುದ್ಧ ಪ್ಲಾಸಿ ಕದನವನ್ನ ದಿ ಪ್ಲಾಸಿ ವಾರ ನಡೆಸಿದವರು. ಅದಾಗಿತ್ತು ಬ್ರಿಟಿಷರ ವಿರುದ್ಧ ನಡೆದ ಮೊತ್ತ ಮೊದಲ ಹೋರಾಟ. ಇನ್ನು ಅದರ 50 ವರ್ಷಗಳ ನಂತರ ಈ ನಮ್ಮ ಹೆಮ್ಮೆಯ ಕರ್ನಾಟಕದ ಮಣ್ಣಿನ ಮಗನಾಗಿದ್ದಂತಹ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ಕದ್ದಸಲ್ಲಾಹು ಸಿರಾ, ಈ ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಮೊತ್ತ ಮೊದಲ ಜೀವನವನ್ನು ಕೊಟ್ಟವರು ಯಾರು ಅಂತ ಹೇಳಿದರೆ ಅದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರಾಗಿದ್ದರು. ಇದು ಒಬ್ಬ ಮುಸಲ್ಮಾನನಾಗಿ ನಾನು ಮಂಡಿಸುವಂತಹ ಹಕ್ಕುವಾದಲ್ಲ. ನನ್ನ ಸನ್ಮಾನ್ಯ ಗುರುಗಳಾಗಿದ್ದಂತಹ ಸೈಂಟ್ ಅಲೋಶಿಯಸ್ ಕಾಲೇಜಿನ ಹಿಸ್ಟರಿ ವಿಭಾಗದ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ದಂತಹ ಪ್ರೊಫೆಸರ್ ಗಿಲ್ಬರ್ಟ್ ಸಿಕ್ವೇರ PUC ಇತಿಹಾಸವನ್ನು ಕಲಿಯುವ ಮಕ್ಕಳ ಹತ್ರ ಕೇಳಿ ನೋಡಿ, ನೀವು ಕಲಿಯುತ್ತಿರುವ ಹಿಸ್ಟರಿ ಬುಕ್ ಅನ್ನು ಬರೆದವರು ಯಾರು? ಪ್ರೊಫೆಸರ್ ಗಿಲ್ಬರ್ಟ್ ಸಿಕ್ವೇರ. ಅವರು ಹೇಳ್ತಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮೊತ್ತ ಮೊದಲು ಜೀವನವನ್ನು ಕೊಟ್ಟವರು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಇನ್ನು ಅದರಾಜ 1857 ಹೋರಾಟವನ್ನು ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ನೀವು ಕರೆಯುವುದಾದರೆ ಅದಕ್ಕೆ ನಾಯಕತ್ವವನ್ನು ಕೊಟ್ಟವರು ಮೊಘಲರ ಅರಸರಾಗಿದ್ದಂತಹ ಬಹಾದೂರ್ ಶಾ ಜಫರ್ ಎನ್ನುವಂತಹ ಮುಸ್ಲಿಂ ನಾಯಕರಾಗಿದ್ದರು.
ಇನ್ನು ಅದರ ಆಚೆ ನೀವು ಬಂದ್ರೆ ಗಾಂಧಿ ಯುಗ ಬರ್ತದೆ. ಗಾಂಧೀಜಿಯ ನಾಯಕತ್ವದಲ್ಲಿ ನಿರ್ಣಾಯಕವಾದ ಹೋರಾಟ ನಡೆದಾಗ ಗಾಂಧೀಜಿಗೆ ಅಸಹಕಾರ ಚಳವಳಿ ಎಂಬ ಅತ್ಯಂತ ಉದಾತ್ತವಾದ ಒಂದು ಸಿದ್ಧಾಂತ, ಒಂದು ಕಾನ್ಸೆಪ್ಟ್ ಅನ್ನು, ಒಂದು ಕಲ್ಪನೆಯನ್ನು ಹಾಕಿಕೊಟ್ಟವರು. ತರ್ಕುಲ್ ಮುವಾಲಾತ್ ಎಂಬ ಪವಿತ್ರವಾದ ಇಸ್ಲಾಂ ದುಷ್ಟರ ವಿರುದ್ಧ ಘೋಷಣೆ ಮಾಡಿದಂತಹ ಆ ಒಂದು ಅಸಹಕಾರ ಚಳವಳಿಯಾಗಿತ್ತು. ಅದನ್ನು ಕೊಟ್ಟವರು ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಶೌಕತ್ತರಿಯಾಗಿದ್ದರು. ಅದರಾಚನೆಯು ಬಂದರೆ ನಿರ್ಣಾಯಕವಾದ ಹೋರಾಟ 2 ಆಗಸ್ಟ್ 9 ನಡೆದಂತಹ ಕ್ವಿಟ್ ಇಂಡಿಯಾ ಚಳವಳಿ, ಅದರ ಸ್ಮರಣೆಗಾಗಿ ಇವತ್ತು ನಾವು ಕಾರ್ಯಕ್ರಮವನ್ನ ಇಟ್ಟಿದ್ದೇವೆ. ಆ ಕ್ವಿಟ್ ಇಂಡಿಯಾ ಚಳವಳಿಗೆ ನಾಯಕತ್ವ ಕೊಟ್ಟವರು ಯಾರು? ಆವತ್ತಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್. ಆಜಾದಿ ಸಪ್ತಾಹ ಕೇವಲ ಸ್ವಾತಂತ್ರ್ಯದ ಸಪ್ತಾಹ ಮಾತ್ರಲ್ಲ, ಅಬುಲ್ ಕಲಾಂ ಆಜಾದ್ ಎಂಬ ಈ ನಾಡಿನ ಒಬ್ಬ ಪರಮೋನ್ನತ ನಾಯಕನ ಸ್ಮರಣೆ ಕೂಡ ಅದರಲ್ಲಿದೆ. ಅದರ ಜೊತೆಗೆ ನಾವು ಸ್ವಾತಂತ್ರ್ಯದ ಬಗ್ಗೆ ಭಾಷಣ ಬಿಗಿಯುವುದಕ್ಕಿಂತ ಮುಖ್ಯವಾಗಿ ನಮ್ಮೊಳಗೆ ಎಷ್ಟು ಭಾರತ ಇದೆ, ಭಾರತ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ಭಾರತಕ್ಕಾಗಿ ಏನು ಕೊಟ್ಟಿದ್ದೇವೆ ಎಂಬುದನ್ನು ಚಿಂತನೆ ಮಾಡಬೇಕಾದ ಈ ರಾಷ್ಟ್ರದ ಪ್ರತಿಯೊಂದು ಸಂಪತ್ತನ್ನು ಕೂಡ, ಅದು ನಮ್ಮ ಅಧಿಕಾರಿಗಳ ಅಥವಾ ಸರ್ಕಾರಿ ಉದ್ಯೋಗಿಗಳ ನಿರ್ಲಕ್ಷ್ಯದಿಂದಾಗಿ ಹಸಿ ಮಧ್ಯಾಹ್ನ ಕೂಡ ಹೊತ್ತಿ ಹೊಲಿಯುವಂತಹ ಸ್ಟ್ರೀಟ್ ಲೈಟ್ಗಳಿರಬಹುದು, ಅದು ಈ ರಾಷ್ಟ್ರಕ್ಕೆ ಮಾಡುವಂತಹ ಸ್ವತ್ತಿನ ನಾಶ. ಆ ಸ್ಟ್ರೀಟ್ ಲೈಟ್ಗಳನ್ನು ನಂಬಿಸುವಂತದ್ದು ಅದು ನಮ್ಮೊಳಗಿನ ಭಾರತದ ಪ್ರತೀಕ. ಈ ರೀತಿ ನಮ್ಮೊಳಗಿರುವ ಭಾರತ ಜಾಗೃತಗೊಳ್ಳಲಿ ಎಂಬಂತಹ ಒಂದು ಉದಾತ್ತವಾದ ಧ್ಯೇಯವನ್ನು ಇಡುವಾಗ ಅಲ್ಲಿ ಈ ಒಂದು ತತ್ವವನ್ನು ಬದುಕಿನಲ್ಲಿ ಅಳವಡಿಸಿ ತನ್ನ ಜೀವವನ್ನು ಮುಗಿಸಿದಂತಹ ಈ ರಾಷ್ಟ್ರದ ಅಭಿಮಾನ್ಯ ನಾಯಕ ಡಾಕ್ಟರ್ ಎಪಿಜೆ ಕಲಾಂ. ಎಪಿಜೆ ಕಲಾಂ ಅವರ ಹೆಸರನ್ನು ಈ ವೇದಿಕೆಗೆ ಹಾಕುವ ಮೂಲಕ ಅವರನ್ನು ಕೂಡ ನಾವು ಸ್ಮರಿಸಿಕೊಂಡಿದ್ದೇವೆ. ಈ ರೀತಿಯಾಗಿ ಬಹುಮುಖ ಸ್ಮರಣೆಗಳ ಪ್ರತೀಕವಾಗಿ ನಡೆಸತಕ್ಕಂತಹ ಈ ಆಜಾದಿ ಸಪ್ತಾಹದ ಈ ಸುಂದರವಾದ ಸಮಾರಂಭದಲ್ಲಿ ನಾಡಿನ ವಿವಿಧ ಕಡೆಗಳಿಂದ ಬಂದು ಸುಮಾರು ಕಿಲೋಮೀಟರ್ಗಳನ್ನು ನಡೆದು ಈ ವೇದಿಕೆಗೆ ಆಗಮಿಸಿದ ನನ್ನ ಪ್ರೀತಿಯ ಸಂಘಟನೆಯ ಕಾರ್ಯಕರ್ತರೇ, ನಿಮಗೆ ಸ್ವಾಗತವನ್ನು ಹೇಳುವುದಕ್ಕೋ, ನಿಮಗೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೋ, ನಿಮಗೆ ಒಂದು ಧನ್ಯವಾದವನ್ನು ಹೇಳುವುದಕ್ಕೋ ನಮ್ಮಲ್ಲಿ ಮಾತುಗಳಿಲ್ಲ. ಈ ಭಾರತವನ್ನು ಕೀರ್ತಿ ಶಿಖರದ ಉತ್ತಂಗತೆಗೆ ಕೊಂಡು ಹೋಗಲಿಕ್ಕೆ ನಮಗೆಲ್ಲರಿಗೂ ಅವಕಾಶ ಸಿಗಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡುವುದಕ್ಕಾಗಿ ಈ ಸಂಘಟನೆಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಸನ್ಮಾನ್ಯ ಎಂಬಿ ಮೊಹಮ್ಮದ್ ಸಾದಿಕ್ ಮಲಬಟ್ಟಿ ಅವರನ್ನ ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ.